ಪತ್ನಿ ಮತ್ತು ಮಕ್ಕಳನ್ನ ಕೊಂದು ಉದ್ಯಮಿ ಆತ್ಮಹತ್ಯೆ ಮಾಡಿಕೊಂಡಂತಹ ಘಟನೆ ನಿನ್ನೆ ದಿವಸ ಮಂಗಳೂರಿನಲ್ಲಿ ನಡೆದಿದೆ. ಸದ್ಯ ಇವರು ಮೈಸೂರು ಮೂಲದವರು ಅನ್ನುವಂತಹ ಮಾಹಿತಿ ಇದೆ. ಸದ್ಯ ಒಂದಷ್ಟು ಮಾಹಿತಿಯ ಪ್ರಕಾರ ಸಾಲದ ಕಿರುಕುಳದಿಂದಾಗಿ ಆತ್ಮಹತ್ಯೆಯನ್ನ ಮಾಡಿಕೊಂಡು ತನ್ನ ಪತ್ನಿ ಮತ್ತು ಮಕ್ಕಳನ್ನ ಈತ ಸಾಹಿಸಿದ್ದಾನೆ ಅನ್ನುವಂತಹ ಒಂದಷ್ಟು ಮಾಹಿತಿಗಳು ಸಿಗ್ತಾ ಇದೆ. ಮೈಸೂರಿನ ವಿಜಯನಗರದ ದೇವೇಂದ್ರ ಅನ್ನುವಂತಹ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡಂತಹ ಉದ್ಯಮಿ. ಇನ್ನೊಬ್ಬರ ಪತ್ನಿ ನಿರ್ಮಲ ಮತ್ತು ಮಕ್ಕಳಾದಂತಹ ಚೈತ್ರ ಮತ್ತು ಚೈತನ್ಯನನ್ನ ಈ ವ್ಯಕ್ತಿ ಕೊಲೆ ಮಾಡಿದ್ದಾನೆ ಅನ್ನುವಂಥ ಒಂದಷ್ಟು ಮಾಹಿತಿಗಳು ಸಿಗ್ತಾ ಇದೆ. ಇನ್ನು ಪ್ರಮುಖವಾಗಿ ಈ ವಿಚಾರವನ್ನು ಗಮನಿಸ್ತಾ ಹೋದಾಗ ಅಂದರೆ ಯಾವ ಕಾರಣಕ್ಕಾಗಿ ಹಾಗಿದ್ರೆ ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು ಅನ್ನುವಂಥ ವಿಚಾರವನ್ನು ಗಮನಿಸ್ತಾ ಹೋದಾಗ ಪ್ರಮುಖವಾಗಿ ಗೊತ್ತಾಗ್ತಾ ಇರುವಂಥದ್ದು ಸಾಲಗಾರರ ಕಿರುಕುಳ ಮತ್ತು ಸಾಲದ ಒಂದಷ್ಟು ಬಾಧೆಯಿಂದಾಗಿ ಈತ ಈ ಕೃತ್ಯವನ್ನು ಎಸಗಿರುವಂತಹ ಸಾಧ್ಯತೆಗಳು ಹೆಚ್ಚಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಪ್ರಮುಖವಾಗಿ ಅವರ ಈತ ಬಿಸ್ನೆಸ್ ಮ್ಯಾನ್ ಆಗಿದ್ದ ಅನ್ನುವಂಥ ಮಾಹಿತಿ ಕೂಡ ಇರತಕ್ಕಂಥದ್ದು. ದೇವೇಂದ್ರ ಮೈಸೂರಿನಲ್ಲಿ ಆಟೋಮೊಬೈಲ್ ಲೇತ್ ಮತ್ತು ಶಟರ್ ಉದ್ಯಮವನ್ನು ನಡೆಸ್ತಾ ಇದ್ರು. ಪ್ರಮುಖವಾಗಿ ಹಾಗಿದ್ರೆ ಈ ಉದ್ಯಮಗಳೆಲ್ಲ ಇದ್ರೂ ಕೂಡ ಯಾಕೆ ಸಮಸ್ಯೆ ಆಯಿತು ಅನ್ನುವಂಥದ್ದನ್ನು ಗಮನಿಸ್ತಾ ಹೋದಾಗ ಅಂದರೆ ಈತನ ಸಹೋದರ ನಿನ್ನೆ ದಿವಸ ಮಂಗಳೂರಿನಲ್ಲಿ ಮಾತನಾಡ್ತಾ ಇರುವಂತಹ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಪ್ರಮುಖವಾಗಿ ಈತ ಬಿಸ್ನೆಸ್ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅದರಲ್ಲೂ ಕೂಡ ಸ್ವಲ್ಪ ಲಾಸ್ ಆಗಿತ್ತು ಅನ್ನುವಂಥ ವಿಚಾರವನ್ನು ಕೂಡ ಹೇಳಿಕೊಂಡಿದ್ದಾರೆ. ಬಿಸ್ನೆಸ್ನಲ್ಲಿ ಲಾಸ್ ಆಗಿತ್ತು, ಆದರೆ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ರೀತಿಯ ಬಗ್ಗೆ ಅಂದರೆ ಅಷ್ಟು ಸಮಸ್ಯೆ ಇತ್ತು ಅನ್ನುವಂತಹ ಬಗ್ಗೆ ನಮಗೆ ಮಾಹಿತಿ ಇರಲಿಲ್ಲ. ಅಂದರೆ ನಮ್ಮ ಜೊತೆ ಅಂತಹ ಯಾವುದೇ ವಿಚಾರವನ್ನು ಹೇಳಿಕೊಂಡಿರಲಿಲ್ಲ, ಅಂದರೆ ಇಷ್ಟು ಸಮಸ್ಯೆ ಇದೆ ಅನ್ನುವಂಥ ವಿಚಾರವನ್ನು ಹೇಳಿಕೊಂಡಿರಲಿಲ್ಲ. ಅಂದರೆ ಹೇಳಿದರೆ ಏನಾದರೂ ಮಾಡ್ಬೋದಿತ್ತು. ಅಷ್ಟೇ ಅಲ್ಲದೆ ಅವರ ಅಂದರೆ ಈ ಆತ್ಮಹತ್ಯೆ ಮಾಡಿಕೊಂಡಂಥ ದೇವೇಂದ್ರ ಅವರ ಪತ್ನಿ ನಿರ್ಮಲ ಅವರ ಮನೆಯವರು ಕೂಡ ಏನಾದರೂ ಸಹಾಯ ಮಾಡ್ತಾ ಇದ್ರು, ಈ ಸಮಸ್ಯೆಗಳಿದೆ ಅಂತ ಹೇಳ್ತಾ ಇದ್ರೆ, ಆದರೆ ಈ ಸಮಸ್ಯೆಗಳ ಬಗ್ಗೆ ಆತ ಯಾವತ್ತೂ ಕೂಡ ನಮ್ಮ ಜೊತೆ ಹೇಳಿಕೊಂಡಿರಲಿಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಇಲ್ಲಿ ಪ್ರಮುಖವಾಗಿ ಹೇಳಿದ್ದಾರೆ. ಇನ್ನು ಇನ್ನೊಂದು ವಿಚಾರವನ್ನು ಗಮನಿಸಬೇಕು. ಈತ ಮಂಗಳೂರಿಗೆ ಬಂದಿರತಕ್ಕಂಥದ್ದು ತನ್ನ ಮಕ್ಕಳು ಮತ್ತು ಮಡದಿಯ ಜೊತೆ ನಾವು ಪ್ರವಾಸಕ್ಕೆ ಹೋಗುವ ಅನ್ನುವಂತಹ ವಿಚಾರವಾಗಿ, ಅಂದರೆ ಮಂಗಳೂರಿಗೆ ನಾವು ಟ್ರಿಪ್ಪಿಗೆ ಹೋಗುವಂತಹ ರೀತಿಯಲ್ಲಿ ಹೇಳಿ ಅವರನ್ನ ಕರ್ಕೊಂಡು ಬಂದಿದ್ದಾರೆ ಅನ್ನುವಂತಹ ಮಾಹಿತಿಗಳು ಇರತಕ್ಕಂಥದ್ದು. ಇನ್ನು ಮಂಗಳೂರಿನ ಏನು ಲಾಡ್ಜ್ನಲ್ಲಿ ಇವರು ಮೃತದೇಹ ಪತ್ತೆಯಾಗಿರ್ತಕ್ಕಂಥದ್ದು, ಅಂದರೆ ಮೂವರು ಕೊಲೆಯಾದಂತಹ ಸ್ಥಿತಿಯಲ್ಲಿ ದೇವೇಂದ್ರ ಅನ್ನುವಂತಹ ವ್ಯಕ್ತಿ ಅಂದರೆ ಉದ್ಯಮಿ ಆತ್ಮಹತ್ಯೆ ಮಾಡಿಕೊಂಡಂತಹ ರೀತಿಯಲ್ಲಿ ಪತ್ತೆಯಾಗಿರ್ತಕ್ಕಂಥದ್ದು. ಇಲ್ಲಿ ಇನ್ನೊಂದು ವಿಚಾರವನ್ನು ಗಮನಿಸಬೇಕಾಗುತ್ತೆ. ಮಾರ್ಚ್ 27ರಂದು ಮಂಗಳೂರಿನ KS ರಾವ್ ರಸ್ತೆಯ ಲಾಡ್ಜ್ನಲ್ಲಿ ಇವರು ರೂಮನ್ನು ಪಡೀತಾರೆ. ಗುರುವಾರ ಸಂಜೆ ತನಕ, ಅಂದರೆ ಗುರುವಾರ ಸಂಜೆ ಇವರು ಹೋಗಬೇಕಾಗಿತ್ತು, ಆದರೆ ಶುಕ್ರವಾರ ಬೆಳಗ್ಗೆ ರೂಮನ್ನು ಸಿಬ್ಬಂದಿ ಏನಿದ್ದಾರೆ ಅವರು ಬಾಗಿಲನ್ನು ಬಡಿದಾಗಿ ಯಾವುದೇ ಒಂದು ರಿಯಾಕ್ಷನ್ ಆ ಕಡೆಯಿಂದ ಬರಲಿಲ್ಲ, ಸೂಚನೆ ಕೂಡ ಬರಲಿಲ್ಲ. ಆ ಕಾರಣಕ್ಕಾಗಿ ರೂಮ್ನಲ್ಲಿರ್ತಕ್ಕಂಥ ಮತ್ತೊಂದು, ಅಂದರೆ ಲಾಡ್ಜ್ನಲ್ಲಿದ್ದಂಥ ಮತ್ತೊಂದು ಕೀಯನ್ನು, ಪ್ರತ್ಯೇಕ ಕೀಯನ್ನು ಬಳಸಿ ಬಾಗಿಲನ್ನು ತೆರೆದಾಗ ನಾಲ್ವರು ಕೂಡ ಮೃತಪಟ್ಟಿರ್ತಕ್ಕಂಥದ್ದು ಬೆಳಕಿಗೆ ಬರುತ್ತೆ. ದೇವೇಂದ್ರ ಪತ್ನಿ ಮತ್ತು ಮಕ್ಕಳಿಗೆ ನಿದ್ರೆ ಮಾತ್ರೆಯನ್ನು ನೀಡಿ ನಿದ್ರೆಗೆ ಜಾರುವಂತೆ ಮಾಡಿರುವಂಥ ಶಂಕೆ ಇದೆ. ಆ ಬಳಿಕ ಮೂವರನ್ನ ಕೊಲೆ ನಡೆಸಿರುವಂಥ ಸಾಧ್ಯತೆ, ಆ ಬಳಿಕ ಈ ವ್ಯಕ್ತಿ ಆತ್ಮಹತ್ಯೆಯನ್ನು ಮಾಡಿದ್ದಾನೆ. ಅಂದರೆ ದೇವೇಂದ್ರ ಪತ್ನಿ ಮತ್ತು ಮಕ್ಕಳು ಒಂದು ದಿವಸ ಮೊದಲೇ ಮೃತಪಟ್ಟಿದ್ದಾರೆ ಅನ್ನುವಂತಹ ಒಂದಷ್ಟು ಶಂಕೆ ಇದೆ. ಅಂದರೆ ಅವರ ಮೃತದೇಹ ಒಂದಷ್ಟು ಕೊಳೆತ ರೀತಿಯಲ್ಲಿ ವಾಸನೆ ಬರ್ತಾ ಇತ್ತು ಅನ್ನುವಂಥ ಮಾಹಿತಿ ಕೂಡ ಇರತಕ್ಕಂಥದ್ದು. ಸದ್ಯದ ಒಂದಷ್ಟು ಮಾಹಿತಿಯ ಪ್ರಕಾರ ಸಾಲದ ಕಿರುಕುಳದಿಂದಾಗಿ ಈತ ತನ್ನ ಮಡದಿ ಮತ್ತು ಮಕ್ಕಳನ್ನು ಸಾಯಿಸಿ ತಾನು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅನ್ನುವಂತಹ ವಿಚಾರ. ಸದ್ಯ ಇನ್ನು ಮರಣೋತ್ತರ ಪರೀಕ್ಷೆಗಳಾದ ಬಳಿಕ ಯಾವ ರೀತಿ ಸಾವನ್ನಪ್ಪಿದ್ರು ಅನ್ನುವಂಥ ವಿಚಾರಗಳು ಮತ್ತು ಯಾವ ಕಾರಣಕ್ಕಾಗಿ, ಅಂದರೆ ತನಿಖೆಯ ಬಳಿಕ ಯಾವ ಕಾರಣಕ್ಕಾಗಿ ಸಾವನ್ನಪ್ಪಿದ್ದಾರೆ ಅನ್ನುವಂಥ ವಿಚಾರಗಳು ಸ್ಪಷ್ಟವಾಗಿ ಗೊತ್ತಾಗಬೇಕಾಗಿದೆ. ಅಂದರೆ ಒಂದಷ್ಟು ಮಾಹಿತಿಯ ಪ್ರಕಾರ ಇದು ಸಾಲಗಾರರ ಕಿರುಕುಳದಿಂದಾಗಿ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಒಂದಷ್ಟು ಮೇಲ್ನೋಟಕ್ಕೆ ವಿಚಾರಗಳು ಗೊತ್ತಾಗ್ತಾ ಇದೆ.